ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಬಂದ್ಬಿಟ್ಟು 4ನೇ ತಾರೀಕು ಅಂದ್ರೆ ನಾಳೆ 4th ರಾತ್ರಿ 12 ಗಂಟೆ 11:59ಕ್ಕೆ ನಿಮಗೆ ಎಂಡ್ ಆಗುತ್ತೆ. ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಮಾಡಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ ಎಲ್ಲರೂ ಕೂಡ ಫಾರ್ಮ್, ಡಿ ಫಾರ್ಮ್, ನರ್ಸಿಂಗ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸರ್ವರ್ ಪ್ರಾರಂಭ ಆಗುತ್ತೆ, ಅದಕ್ಕೋಸ್ಕರ ಬೇಗ ಮಾಡಿ. ಸ್ಥಿರವಾಗಿ ಉಳಿದ ಆಯ್ಕೆಗಳನ್ನ ಮಾತ್ರ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮಿಗೆ ಹೋಗ್ತೀರಾ, ಇನ್ನೊಂದು 1 ನಿಮಿಷ ಇರುತ್ತೆ, 2 ನಿಮಿಷ ಇರುತ್ತೆ, ಏನಾರ ಮಾಡ್ತೀರಾ, ಸಬ್ಮಿಟ್ ಮಾಡೋದಿಲ್ಲ, ಸರ್ವರ್ ಇಶ್ಯೂ ಆಗುತ್ತೆ, ಆ ರೀತಿ ಆದ್ರೆ ನಾವು ಪರಿಗಣನೆ ಮಾಡೋದಿಲ್ಲ. ನೋಡಿಕೊಂಡು ನೀಟಾಗಿ ಆಲ್ಮೋಸ್ಟ್ ಬೇಗನೆ ಮುಗಿಸಿ ನೀವು ಒಟ್ಟು 11:58 11:59 ಕಾಯ್ಬೇಡಿ. 4th ಟೈಮ್ ಇದೆ, 4ನೇ ತಾರೀಕು, 4ನೇ ತಾರೀಕು ಬೇಗನೆ ಮುಗಿಸ್ಕೊಬಿಡಿ, ಒಳ್ಳೇದು. ಇನ್ನು ಕೂಡ ಯಾರು ಮಾಡಿಲ್ಲ, ಆಪ್ಷನ್ ಮಾಡಿದ್ರು, ವೆರಿಫಿಕೇಶನ್ ಪಡೆದ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಏನ್ ಹೇಳಿದಾರೆ ಅಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಇಲ್ಲಿ ನೋಡೋದಾದ್ರೆ ಮಾಕ್ ಅಲಾಟ್ಮೆಂಟ್ 7ನೇ ತಾರೀಕು ಆಫ್ಟರ್ 2 PM ಪ್ರಕಟ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ 7ನೇ ತಾರೀಕು ನಂತರ ನಿಮಗೆ ಬರುತ್ತದೆ. ಆಪ್ಷನ್ ಎಂಟ್ರಿ ಬಗ್ಗೆ ಕೊಟ್ಟಿದ್ದಾರೆ, ಯಾವಾಗ ಇದಾಯ್ತು ಯಾವಾಗ ಕ್ಲೋಸ್ ಆಯ್ತು ಅಂತ ಕೊಟ್ಟಿದ್ದಾರೆ. ಸೇಮ್ 4ನೇ ತಾರೀಕು ರಾತ್ರಿ 12 ಗಂಟೆ ಕ್ಲೋಸ್ ಆಗುತ್ತೆ. 7ನೇ ತಾರೀಕು ರಿಸಲ್ಟ್ ಕೂಡ ಬರುತ್ತೆ. ಯಾಕಪ್ಪ 4ನೇ ತಾರೀಕು ಕ್ಲೋಸ್ ಆಗಿ 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರೋದಾಗ ಆಲ್ರೆಡಿ 3 ಡೇಸ್ ಪಾಸ್ ಮಾಡಿದ್ದಾರೆ. ನಂತರ ನಿಮಗೆ ಮಾಕ್ ರಿಸಲ್ಟ್ ಬಂದ ನಂತರ ಗ್ಯಾಪ್ ನಡ್ಕೊಂಡು ಮಾಕ್ ರಿಸಲ್ಟ್ ಬಂದ ನಂತರ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಅಲ್ಲಿ ನಿಮಗೆ ಕಂಬೈನ್ ಆಪ್ಷನ್ ಎಂಟ್ರಿ ಮಾಡಿದ್ವಿ ಸೈಮಲ್ಟೇನಿಯಸ್ ಆಗಿ ಅಂತ ಹೇಳಿದ್ದಾರೆ. ನಿಮ್ಗೆ ನೀಟು ಮತ್ತೆ ಅವ್ರದ್ದು ಕೊಟ್ಟ ಹಿಂದೂ ಮತ್ತೆ ನೀಟ್ ತೊಟ್ಟಿಗೆ ಮಾಡಬಹುದು. ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 14ಕ್ಕೆ ನೀಟ್ ಕೌನ್ಸಿಲಿಂಗ್ ಶುರು ಆಗುತ್ತೆ. 14ನೇ ತಾರೀಕು 14ನೇ ತಾರೀಕು ಮೇಲೂ ಕೂಡ ಆಗ್ಬಹುದು, ಪಾಸಿಬಿಲಿಟಿ ಇದೆ. 14th ಅಂತ ಹೇಳಿದ್ದಾರೆ, 14th ಮೇಲೆ ಆಗ್ಬಹುದು, 14th ಇಂದ 20-21 ವರೆಗೂ ಆಗ್ಬಹುದು. ಅದಕ್ಕೋಸ್ಕರ ಡಿಲೇ ಮಾಡ್ತಾ ಹೋಗ್ಬೇಕು. ಹೆಂಗಿದ್ರು ಇನ್ನು ಎಷ್ಟು ದಿನ ಕಾಯಿಸೋದು ಅಂತ ಹೇಳಿ ಮಾಕ್ ರೌಂಡ್ ಶುರು ಮಾಡಿದ್ರು, ಬಟ್ ಬೇರೆ ಆಪ್ಷನ್ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ MCC ಕೌನ್ಸಿಲ್ ಕೂಡ ನಡೀತಾ ಇದೆ, ನೀಡ್ ಕೂಡ ಒಟ್ಟಿಗೆ ಸೈಮಲ್ಟೇನಿಯಸ್ ಮಾಡಬೇಕಾಗುತ್ತೆ. ಈಗ ಸಮಸ್ಯೆ ಆಗುತ್ತೆ ಏನಂದ್ರೆ, ಈ ರೀತಿ ಅದು ಇದು ಅದು ಬೇರೆ ಇದ್ರೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅತಂತ್ರವಾಗುತ್ತೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮೀಟಿಂಗ್ ಮಾಡಿ ಕೂಡ ತೀರ್ಮಾನ ಮಾಡಿದ್ದಾರೆ. 7th ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ, ನಂತರ ನೀವು ಮತ್ತೆ ಫಸ್ಟ್ ರೌಂಡ್ ಆಪ್ಷನ್ ಶುರು ಆಗುತ್ತೆ. ನಂತರ ನಿಮಗೆ ರಿಸಲ್ಟ್ ಬರೋದು 14th ಮೇಲೆ, ಆಗಸ್ಟ್ 14th ಮೇಲೆ ಆಗುತ್ತೆ. ನೀಟ್ ಕೌನ್ಸಿಲಿಂಗ್ ಶುರು ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ, 4ನೇ ತಾರೀಕು ಒಳಗೆ ನೀವು ಎಲ್ಲ ಫಲ ಮುಗಿಸ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.